ರೂಪದ ಮನವಿ ಇದು ಬರಿ ಮನವಿ ಅಲ್ಲ ಮುತ್ತಿಗೆಯ ರೂಪದ ಮನವಿ ಯಾಕೆ ಅಂತಂದ್ರೆ ಅವರನ್ನ ಎಚ್ಚರಿಸಲೂಬೇಕು ಆಮೇಲೆ ನಮ್ಮ ಮನವಿಯನ್ನು ಕೊಡಬೇಕು ಯಾಕೆ ಅಂತಂದ್ರೆ ನಾವು ಬೆಂಗಳೂರಿನ ಜನ ಕಾವೇರಿ ನೀರನ್ನ ಕುಡಿದು ಬದುಕ್ತಾ ಇರತಕ್ಕಂತ ಜನ ನಾವು ರೈತರು ನಮ್ಮ ಮೇಲೆ ಆಗಾಗ ಕೋಪಗೊಳ್ಳುತ್ತಾರೆ ಯಾಕೆ ಅಂತಂದ್ರೆ ಕಾವೇರಿ ಸಮಸ್ಯೆ ಬಂದಾಗ ಕುಡಿ ನೀರು ಕುಡಿದು ಬದುಕತಕ್ಕಂತ ಬೆಂಗಳೂರಿನವರು ಸಪೋರ್ಟ್ ಮಾಡಲ್ಲ ಹೊರಗಡೆ ಬರಲ್ಲ ಅಂತ ನೋಡಿ ಸಂಪೂರ್ಣವಾಗಿ ನಾವು ಆ ರೈತರಿಗೆ ನಾವು ಬೆಂಬಲವಾಗಿ ಇವತ್ತು ಹೊರಗಡೆ ಬಂದಿದ್ದೇವೆ ಸರ್ಕಾರಕ್ಕೂ ನಾವು ಮನವಿ ಕೊಟ್ಟಿದ್ದೇವೆ ಮೀಟಿಂಗ್ಗಳು ಕರೆದಾಗ ಹೇಳಿದ್ದೇವೆ ನೋಡಿ ನಮ್ಮ ಸಲಹೆಗಳನ್ನು ಪಾಲಿಸಿರಿ ಎಲ್ಲರೂ ಕೊಟ್ಟ ಸಲಹೆಯನ್ನು ಸೂಚನೆಗಳನ್ನು ಪಾಲಿಸಿದರೆ ನಾವು ನಿಮಗೆ ಸಪೋರ್ಟ್ ಆಗಿ ಇರ್ತೇವೆ ಒಂದು ಸಮಯ ನೀವು ಜನವಿರೋಧಿ ಕೆಲಸ ಮಾಡಿದ್ರೆ ನಾವು ಜನರ ಪರವಾಗಿ ನಿಲ್ತೇವೆ ಅಂತ ಮಾತನ್ನ ನಾವು ಕೊಟ್ಟಿದ್ದೇವೆ ಅದರ ಪ್ರಕಾರವೇ ಇವತ್ತು ನಾವು ಹೊರಗಡೆ ಬಂದಿದ್ದೇವೆ ನಾಳೆ 150 ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಗಳೂರು ಬಂದಿಗೆ ಕರೆ ಕೊಟ್ಟಿವೆ ನಾವು ನಮ್ಮ ಮುಖಂಡರು ಎಲ್ಲರೂ ಕೂಡ ಸೇರಿ ನಾಳೆ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಿಲ್ತೇವೆ ಇದನ್ನ ಮಾಡುತ್ತಿದ್ದೇವೆ ಈ ಸರ್ಕಾರ ಎಂಎ ಚರ್ಮದ ಸರ್ಕಾರ ಇವರಿಗೆ ಯಾವ ಸಮಸ್ಯೆಯೂ ಬೇಕಾಗಿಲ್ಲ ಅವರದೇ ಆದ ಸಮಸ್ಯೆಗಳಿವೆ ಆರು ಜನ ಉಪಮುಖ್ಯಮಂತ್ರಿಗಳು ಬೇಕು ಅದೊಂದು ಸಮಸ್ಯೆ ಅದಾದ ಮೇಲೆ ಆ ಈಗಾಗಲೇ ಇರತಕ್ಕಂತ ಉಪಮುಖ್ಯಮಂತ್ರಿ ಆ ಕೆಲಸ ಬಿಟ್ಟು ಅವರಿಗಾಗಲೇ ಟ್ರಾನ್ಸ್‌ಫರ್ ದಂದೆ ಆಮೇಲೆ ಏನೋ ಆಪರೇಷನ್ ನಷ್ಟ ಅದು ಇಷ್ಟೊಂದು ಬೆಂಕಿ ಬಿದ್ದು ರಾಜ್ಯದಲ್ಲಿ ಇಷ್ಟು ಹೋರಾಟ ನಡೆಯುತ್ತಿದ್ರೆ ಅವರು ಜನತಾದಳದ ಮುಖಂಡರುಗಳು ಬಿಜೆಪಿಯ ಮುಖಂಡರುಗಳ ಮನೆಗೆ ಹೋಗಿ ಬನ್ಬಿಡಿ ನಮ್ಮ ಪಕ್ಷಕ್ಕೆ ಬನ್ಬಿಡಿ ನಮ್ಮ ಪಕ್ಷಕ್ಕೆ ನಿಮಗೇನು ಬೇಕು ಹೇಳಿ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅನ್ನೋದ್ರಲ್ಲಿದ್ದಾರೆ ಅಂದರೆ ಇವೆಲ್ಲ ಸಮಸ್ಯೆಗಳೆಲ್ಲ ಅವರಿಗೆ ಅವರಿಗೆ ನಮ್ಮ ಪಕ್ಷದ ಮುಖಂಡರುಗಳನ್ನು ಸೆಳೆದು ಅವರ ಪಕ್ಷ ಭದ್ರ ಮಾಡಿಕೊಳ್ಳೋದು ಅವರ ಸಮಸ್ಯೆ ಆಗಿದೆ ಆದ್ದರಿಂದ ಈ ದಂಧೆಗಳಲ್ಲಿ ಬಿದ್ದಿರತಕ್ಕಂಥ ಈ ಸರ್ಕಾರದ ಮೇಲೆ ಇಡೀ ರಾಜ್ಯದ ಜನತೆ ಇವತ್ತು ಕುಪಿತಗೊಂಡಿದ್ದಾರೆ ಅವರ ಕೋಪ ನಿಮ್ಮ ದವಡೆಗೆ ಮೂಲ ಆಗಬಹುದು ಇದರಿಂದ ತಾವು ಎಚ್ಚೆತ್ತುಕೊಂಡ್ರೆ ಸರಿ ನೀರು ಬಿಡದೇ ಇದ್ದರೆ ಸರಿ ಇಲ್ಲ ಅಂತಂದರೆ ಸಂಪೂರ್ಣವಾಗಿ ನಿಮ್ಮ ಸರ್ಕಾರವನ್ನು ತೆಗೆಯತಕ್ಕಂಥ ಕೆಲಸ ಈ ಜನ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೀವಿ.